ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಆರೋಗ್ಯಕರವಾಗಿರುವಂತಹ ಹೆಸರುಬೇಳೆ ಪೂರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಹೆಸರುಬೇಳೆಯನ್ನು ಅರ್ಧ ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಖಾರಕ್ಕೆ ಬೇಕಾಗುವಷ್ಟು ಮೆಣಸು, ಸ್ವಲ್ಪ ಶುಂಠಿ, ಹಾಗೆ ನೆನೆಸಿರುವಂಥ ಹೆಸರುಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಈ ರುಬ್ಬಿಳೆ ಮಿಶ್ರಣಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ತುಪ್ಪ ಒಂದು ಚಮಚದಷ್ಟು, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕಪ್ಪು ಈ ಮಿಶ್ರಣ ಆಗಿದ್ದರೆ, ಹೆಸರುಬೇಳೆ ಮಿಶ್ರಣ ಆಗಿದ್ದರೆ 2 ಕಪ್ಪಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೆ. ಅಥವಾ ನೀವು ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ. ನೀರು ಜಾಸ್ತಿ ಹಾಕ್ಕೊಂಡಿದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ಬೇಕಾಗುತ್ತೆ. ಈ ರೀತಿಯಾಗಿ ಗಟ್ಟಿಯಾಗಿ ಕಲಸ್ಕೊಳ್ಳಿ, ನೀರಾಗಿರಬಾರ್ದು, ಆವಾಗ ಅದು ಎಣ್ಣೆ ಕುಡಿಯೋದಿಲ್ಲ. ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ. ಚೆನ್ನಾಗಿ ನಾದ್ಕೊಳ್ಳಿ. ಮೇಲ್ಗಡೆ ಒಂಚೂರು ಎಣ್ಣೆ ಹಾಕಿ 15-20 ನಿಮಿಷಗಳ ಕಾಲ ಹಾಗೆ ಇಡಿ. ನಂತರ ಸಣ್ಣ ಸಣ್ಣ ಉಂಡೆಗಳನ್ನು ತಯಾರಿಸಿಕೊಂಡು, ಇಲ್ಲಿ ನಾವು ಹಿಟ್ಟು ಹಾಕ್ಕೊಂಡಿಲ್ಲ, ಇಲ್ಲಾಂದರೆ ಪೂರಿ ಮೇಲ್ಗಡೆ ಬಿಳಿ ಬಿಳಿಯಾಗಿ ಬರುತ್ತೆ. ಇಲ್ಲೊಂದು ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ಇದನ್ನು ಸಣ್ಣಕ್ಕೆ ನೀಟಾಗಿ ಇದನ್ನು ಲಟ್ಟಿಸ್ಕೋತಾ ಇದ್ದೀವಿ. ಕಾದಿರುವ ಎಣ್ಣೆಯಲ್ಲಿ ಇದನ್ನು ಕರಿಬೇಕು. ಹೀಗೆ ತಯಾರಾಗುತ್ತೆ ರುಚಿಯಾಗಿರುವಂಥ, ಆರೋಗ್ಯಕರವಾಗಿರುವಂಥ, ದಿಢೀರಾಗಿ ಮಾಡ್ಕೊಳ್ಬೋದಾದಂಥ ಪೂರಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ ಈಸಿಯಾದ ರೆಸಿಪಿಗಳೊಂದಿಗೆ. ಧನ್ಯವಾದ.